ಖಾದರ್ ಕಟ್ಟಿ ಹಾಕೋಕೆ ಒಂದಾದ ಕೇಸರಿ ಪಡೆ ಮಂಗಳೂರಿನಲ್ಲಿ ಅಭ್ಯರ್ಥಿ ಪರ ನಿಂತ ಆಕಾಂಕ್ಷಿಗಳು ಸತೀಶ್ ಕುಂಪಲಾಗೆ ಸಾಥ್ ಕೊಟ್ಟ ಸಂತೋಷ್ ರೈ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಯ್ತಿದ್ದಾಗೆ ಸುಳ್ಯ ಮತ್ತೆ ಪುತ್ತೂರಲ್ಲಿ ಇಲ್ಲಪ್ಪ ಯಾವ ಕಾರಣಕ್ಕೂ ನಾವು ಅಂಗರ ಆಗಿರ್ಬೋದು ಅಥವಾ ಪುತ್ರಾಗಿರ್ಬೋದು ನಾವು ಸಪೋರ್ಟ್ ಮಾಡಲ್ಲ ಅಂತಿದ್ರು ಬಟ್ ಅಂಗಾರ ಈಗ ತಮ್ಮ ನಿರ್ಧಾರವನ್ನು ಬದಲಾಯಿಸಿದ್ರು ಆದ್ರೆ ಮಂಗಳೂರು ಕ್ಷೇತ್ರದಲ್ಲಿ ಮಾತ್ರ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲಿಲ್ಲ ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಇಬ್ಬರು ಒಟ್ಟೊಟ್ಟಿಗೆ ಆಲ್ರೆಡಿ ಮೂರು ಪ್ರೆಸ್ ಮೀಟ್ ಮಾಡಿಬಿಟ್ರು ಸತೀಶ್ ಕಂಪಲ ಪರವಾಗಿ ಸತೀಶ್ ಕಂಪಲ ಪರವಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಹೀಗಾಗಿ ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು ಅದರಲ್ಲೂ ಯು ಟಿ ಕಾದರ ವಿರುದ್ಧ ಸಮರವನ್ನ ಸಾರಬೇಕು ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಅವ್ರುಗಳು ಅನ್ಕೊಂಡು ಚುನಾವಣೆ ಎದುರಿಸೋಕೆ ರೆಡಿ ಆಗಿದ್ದಾರೆ ಅಷ್ಟು ಸಾಧ್ಯನಾ ಎಸ್ಪೆಷಲಿ ಖಾದರ್ ಕ್ಷೇತ್ರ ಬೇರೆ ಕ್ಷೇತ್ರದಲ್ಲಿ ನಾವು ಬಗ್ಗೆ ಹೇಳೋಕ್ಕಾಗಲ್ಲ ಆಗಲ್ಲ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಈ ಈ ಇದೆ ಇದೀರಿ ಹಿಂಗ ಆಗಿದೆ ಅಂತ ಈ ಕ್ಷೇತ್ರ ಕಳೆದ ಬಾರಿ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಓಟು ಯು ಟಿ ಖಾದರ್ಗೆ ಸಂತೋಷ್ ಕುಮಾರ್ ರೈಗೆ ಅರವತ್ತೊಂದು ಸಾವಿರ ಹ್ಞೂ ಅಂತರ ಎಷ್ಟು ಹತ್ತೊಂಬತ್ತು ಸಾವಿರ ಎರಡ್ ಸಾವಿರದ ಹದಿಮೂರಲ್ಲಿ ಅರವತ್ತೊಂಬತ್ತು ಸಾವಿರ ಖಾದರ್ಗೆ ಚಂದ್ರ ಸುಳ್ಳೊಳಗೆ ನಲ್ವತ್ ಸಾವಿರ ಎಸ್ ಟಿ ಪಿ ನೋರು ನಾಲ್ಕು ಎಂಟು ತಗೊಂಡಿದ್ರು ಎಷ್ಟು ಇಪ್ಪತ್ತ ಒಂಬತ್ತು ಸಾವಿರ ಎರಡ್ ಸಾವಿರದ ಎಂಟರಲ್ಲಿ ಯು ಟಿ ಖಾದರ್ಗೆ ಐವತ್ ಸಾವಿರ ಪದ್ಮನಾಭ ಕೊಠಾರಿಗೆ ನಲ್ವತ್ ಮೂರು ಸಾವಿರ ಅಂತರ ಎಷ್ಟು ಏಳು ಸಾವಿರ ಅಂತ ಪ್ರತಿ ವರ್ಷ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಇದೆ ಇನ್ಕ್ರೀಸ್ ಆಗಿದೆ ಲೀಡ್ ಯು ಟಿ ಕಾದರು ಬೇರೆ ಟೈಪ್ ರಾಜಕಾರಣಿ ಆಗಿದ್ರೆ ವೋಟ್ ಇನ್ಕ್ರೀಸ್ ಆಗ್ತಿರ್ಲಿಲ್ಲ ಡಿಕ್ರೀಸ್ ಆಗೋದು ಹೌದು ಹ್ಮ್ ಬಿಜೆಪಿಯವ್ರು ನಮಗೆ ಮುಸಲ್ಮಾನರ ಮತಗಳು ಬೇಡ ನಮ್ದು ನಮ್ಗೆ ಸಾಕು ಅಂತ ನನ್ಗೆ ಮುಸಲ್ಮಾನರ ಮತಗಳು ಅಷ್ಟೇ ಅಲ್ಲ ಹಿಂದೂಗಳ ಮತಗಳು ಬೇಕು ಅಂತ ನಿಂತ್ಕೊಂಡ್ರು ಹೌದು ಸಹಜವಾಗಿ ರಾಜಕಾರಣಿಗಳು ಹಿಂದುತ್ವ ಹೇಳೋರೆಲ್ಲ ನನಗೆ ನನ್ನ ಓಟ್ ಸಾಕು ಹಿಂದೂಗಳು ಮುಸ್ಲಿಮ್ ಬೇಡ ಅಂತಾರೆ ಮುಸಲ್ಮಾನರು ಅಷ್ಟೇ ಒಳ್ಳೊಳಗೆ ಸಾಕ್ ನಮ್ದೆ ಅಂತ ಹೇಳ್ತಾರೆ ಬಟ್ ಯುಟಿ ಟಿ ಖಾದರ್ ಎಲ್ಲರಿಗೂ ಸಲ್ಲುವ ನಾಯಕ ಅದು ಬಂದಿರೋದಲ್ಲಿ ಏ ನಿಮ್ದು ಅವರು ಬೂತ್ಕೋಲಾಗು ಎಲ್ಲಾ ದೇವರು ಹೋಗ್ತಾ ಇರ್ತಾರೆ ಹಿಂದೂಗಳ ಇದಕ್ಕೂ ಹೋಗ್ತಾರೆ ಎಲ್ಲ ಹೋಗ್ತಾರೆ ಮಾತಾಡ್ತಾರೆ ಬರ್ತಾರೆ ಯುಟಿ ಟಿ ಖಾದರ್ ಕೋಮುವಾದಿ ಎಲ್ಲ ಹೌದು ಕೋಮುವಾದಿ ಅಂದ್ರೆ ಏನು ಅಂದ್ರೆ ಒಂದೇ ಧರ್ಮವನ್ನ ಕೋಮನ್ನ ಒಂದು ಕೋಮನ್ನ ಓಲೈಸಿ ಮತ್ತೊಂದು ಕೋಮವನ್ನ ಕೆರಳಿಸೋದು ಹೌದು ಒಂದು ಕೋಮನ ಓಲೈಸೋ ತಪ್ಪಲ್ಲ ಮತ್ತೊಂದು ಕೋಮನ ಕೆರಳಿಸೋದು ಕೋಮುವಾದದಲ್ಲಿರುತ್ತೆ ಯು ಟಿಕ್ ಆದ್ರೆ ಯಾರನ್ನು ಓಲೈಸಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ಯಾರನ್ನು ಲಾಭ ಅಣ್ಣ ನೀವ್ ಹೇಳಿದ್ರಿ ಈಗ ಇಲ್ಲಿ ಸತೀಶ್ ಕಂಪುಲ ಕಂಪುಲಾಗಿ ಟಿಕೆಟ್ ಅನ್ನ ಇದು ಮಾಡಿದ್ದಾರೆ ಅವ್ರಿಗೆ ಮೇಲೆ ಸಂತೋಷ್ ಕುಮಾರ್ ಐ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಬಿಜೆಪಿಯಲ್ಲಿ ಆ ಭಾಗದಲ್ಲಿ ಸಂಘಟನೆಯಲ್ಲಿ ದ್ವೇಷ ಇಲ್ಲ ಹೌದು ಜಿ ನಿಮಗ್ ಸಿಕ್ಕಿದ್ಯಾ ಅಜ್ಜಿ ನಾವು ನಿಮಗ್ ಮಾಡ್ತಿವಿ ಜಿ ಆಯ್ತು ಜಿ ಅವ್ರಿಗೆ ಅಂದ್ರೆ ಅವರಲ್ಲಿ ಕಿತ್ತಾಟ ಇಲ್ಲ ಆದ್ರೆ ನನಗೆ ಅಂಗಾರ ಬೆಳವಣಿಗೆ ಬಹಳ ಆತಂಕ ಆಗಿತ್ತು ಏನ್ ಗುರು ಸಿಂಪಲ್ ಸರಳ ಸಜ್ಜನಿಕೆ ಸಂಘ ಪರಿವಾರ ಅಂದ್ರೆ ಇವರಲ್ಲೇ ಗೆದ್ದಂಗ್ ಆಡ್ಬಿಟ್ರು ಆಮೇಲೆ ಚೇಂಜ್ ಆದ್ರೂ ಬೇರೆ ರಘುಪತಿ ಭಟ್ ಕಣ್ಣೀರು ರಘುಪತಿ ಭಟ್ ಯೋಗೇಶ್ ಭಟ್ ಚೇಂಜ್ ಮಾಡ್ಬಿಟ್ರಲ್ಲ ಅವತ್ತು ಅವ್ರು ಕೇಳಲಿಲ್ಲ ಪಾಪ ಹೌದು ಕೃಷ್ಣ ಪಾಲೆ ಬಿಡಿ ಅವ್ರ ಬಿಸ್ನೆಸ್ ಬರ್ಬೇಕು ಅವ್ರು ಚೇಂಜ್ ಮಾಡೋರು ಕೇಳಲಿಲ್ಲ ಹಾಲಾಡಿ ಅವರಾಗೆ ಇದೆ ಸರ್ ಹಾಲಾಡಿ ಅವರಾಗೆ ಹೋಗ್ಬಿಟ್ರು ಕೇಳಲಿಲ್ಲ ವಿನಯ್ ಕುಮಾರ್ ಲಾಲ್ಜಿ ಮೆಂಡನ್ ಹೌದು ಕೇಳಲಿಲ್ಲ ನಿಜ ಅಲ್ವಾ ಇವತ್ತು ಕೇಳ್ತಾ ಇದೆ ಒಂದು ಪ್ರೆಸ್ಮೆಂಟ್ ಕೂಡ ಬಿ ಜೆ ಪಿ ಅಲ್ಲಿ ಆ ಜಾಗದಲ್ಲಿ ನಳಿನ್ ಕುಮಾರ್ ಜಾಗಕ್ಕೆ ನವೀನ್ ಕುಮಾರ್ ನಿಲ್ಸಿದ್ರು ಎಂ ಪಿ ಗೆಲ್ತಾರೆ ನಿಜ ನಳಿನ್ ಕುಮಾರ್ ಕಟೀಲ್ ನನ್ನಿಂದಾನೇ ಅನ್ಕೊಂಡ್ರೆ ಅದು ಭ್ರಮೆ ಹೌದು ಧನಂಜಯ್ ಕುಮಾರ್ ಒತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಅವಕಾಶ ಬಿದ್ರಲ್ಲಿ ನಾಪತ್ತೆ ಆಗೋದ್ರು ಡಿ ವಿ ಸದಾನಂದ ಗೌಡರು ಪುತ್ತೂರಿಂದ ಶುರುವಾಗಿ ಸಂಸದ ಇದಾಗಿ ಮಂಗಳೂರು ಎಲ್ಲ ಆಗಿ ಬಂದು ಬೆಂಗಳೂರು ಸಂಸದರಾಗಿ ಸಿಎಂ ಏನೇನೋ ಆಗಿ ಮುಗೋತಲ್ಲ ರಾಜಕಾರಣ ಹಿಂಗ ಹೂವಿನ ಪಲ್ಲಕ್ಕಿಲ್ಲಿ ಹಿಂಗೆ ತಗೊಂಡೋಗ್ತಾರೆ ಅವಕಾಶ ಸಿಕ್ಕಿದ್ರೆ ಪಾರ್ಟಿನಲ್ಲಿ ಸತೀಶ್ ಕುಂಪಲಾಗಿ ಆಗಿ ಅವಕಾಶ ಕೊಟ್ಟಿದ್ದಾರೆ ಫೈಟ್ ಮಾಡ್ತಾರೆ ಆದ್ರೆ ಅವರು ಹಿಂದೂಗಳಷ್ಟೇ ಅಲ್ಲ ಮುಸಲ್ಮಾನರ ವಿಶ್ವಾಸವನ್ನು ತೆಗೆದುಕೊಂಡರೆ ಸಾಧ್ಯ ಆಗಬಹುದು ಅಂಡ್ ಎಸ್ ಟಿ ಪಿ ಐ ಈ ಬಾರಿ ಸ್ಪರ್ಧೆ ಮಾಡ್ತಿದೆ ಅವರೇನಾದ್ರು ಇಪ್ಪತ್ತು ಸಾವಿರ ಮತಗಳನ್ನ ಪಡೆದರೆ ಅದು ಗೊತ್ತಿರಲಿಲ್ಲ ನಿಮ್ಗೆ ಹೌದು ಈ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮತಗಳನ್ನ ಎಸ್ ಟಿ ಪಿ ಅಭ್ಯರ್ಥಿ ಪಡೆದರೆ ಕಕಾದರವರನ್ನ ಸೋಲಿಸಬಹುದು ಹೌದು ಬಿಜೆಪಿಯಿಂದ ಸಾಧ್ಯ ಎಸ್ ಡಿ ಪಿ ಯಾಕಂದ್ರೆ ಎಸ್ ಟಿ ಪಿ ಪಡೆಯುವ ಪ್ರತಿಯೊಂದು ಮತವು ಮುಸಲ್ಮಾನೆ ಆಗಿರುತ್ತೆ ಹೌದು ಎಸ್ ಟಿ ಪೈ ಪಡೆಯುವ ಪ್ರತಿಯೊಂದು ಮತವೂ ಅಲ್ಪಸಂಖ್ಯಾತರದ್ದೇ ಆಗಿರುತ್ತೆ ಎಸ್ ಟಿ ಪೈ ಪಡೆಯುವಂತ ಪ್ರತಿಯೊಂದು ಮತವು ಕಾಂಗ್ರೆಸ್ನದ್ದೇ ಆಗಿರುತ್ತೆ ಅಷ್ಟು ಮತಗಳು ಬಂದಾಗ ಸಮಸ್ಯೆ ಆಗಬಹುದು ನಿಜ ಅದರ ಹೊರತಾಗಿ ಅಂದ್ರೆ ಎಸ್ ಟಿ ಪೈ ತಗಬೇಕಿ ಬಸ್ ತಗೊಂಡ್ರೆ ಮಾತ್ರ ಇಲ್ಲದ್ ಖಾದರ್ ಅದೇ ವಿನಮ್ರತೆಯಿಂದ ಅದೇ ಇದ್ರಲ್ಲಿ ವಿಧಾನಸೌಧ ಮತ್ತೆ ಬರ್ತಾರೆ ಮತ್ತೆ ಬರ್ತಾರೆ ನೆಕ್ಸ್ಟ್ ಇಯರ್ ಮತ್ತೆ ನಮ್ಮ ಸ್ಟೂಡಿಯೋ ಕರೆದ ಎಂಟ್ರು ಮಾಡೋಣ ಮನೆ ಮಾಡಿದ್ವಲ್ಲ ಹಂಗೆ ಹೌದು ಇನ್ನೇನ್ ಸಿಂಪಲ್ ಆಗಿ ಮಾತಾಡ್ತಿದ್ರ ಸತೀಶ್ ಕುಂಪ್ಲ ಅಂದ್ರೆ ಹಂಗಂತ ಇವ್ರ ದುಷ್ಟ್ರ ಅಲ್ಲ ಅಲ್ಲ ಕೋಮು ಭಾವನೆ ಕೆರಳಿಸುವುದನ್ನು ಬಿಟ್ಟು ವಿಶ್ವಾಸದಲ್ಲಿ ಹೋದ್ರೆ ಚುನಾವಣೆಗಳಾಗ್ತವೆ ಹೌದು ಆಗಬಾರದು ಅದ್ ಅವಕಾಶ ಬಿ ಜೆ ಪಿ ಮಾಡ್ಕೋಬೇಕು ಎರಡು ಕಡೆಯಿಂದ ಆಗ್ಬೇಕು ಎರಡು ಕೈ ಚಳಿದ್ರೆ ಚಪ್ಪಾಳೆ ಹೌದು ನಾನು ಒಬ್ಬನೇ ಟಾಕೂರ್ ಕಾಂಪಿಟೇಷನ್ ಅಂತೂ ಇದೆ ಟಫ್ ಫೈಟ್ ಇಲ್ಲ ಎಸ್ ವೀಕ್ಷಕರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರ ನಿವಾಗದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮೆಸೇಜ್ ಇರುತ್ತೆ ಏನಿಲ್ಲ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೂಟ್ ಹಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಕಣದಲ್ಲಿ ಅವ್ರಲ್ಲಿ ಯಾರು ಯೋಗ್ಯ ಅಭ್ಯರ್ಥಿ ಅನಿಸುತ್ತೆ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಮತ್ತೊಂದು ರಿಕ್ವೆಸ್ಟ್ ಮತದಾನ ಮಾಡಿ ಮತದಾನ ಮಾಡೋದು ಮರಿಬೇಡಿ ಹಾಗೆ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಒಳ್ಳೇದಾಗಲಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ